ನೋಡಿ, ನಾನು ವೀಣಾ ಅರ್ಕಾರ್ ಅಂತ. ನನ್ನ ಯೂಟ್ಯೂಬ್ ಚಾನಲ್ ಮೈ ಗುಣಗಾನ. ನಾನೀಗ ಹರಪನಹಳ್ಳಿ ಬಂದಿದ್ದೀನಿ. ಇಲ್ಲಿ ಸಾಹಿತ್ಯ ಕಾರ್ಯಕ್ರಮ, ನನ್ನ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಇತ್ತು. ಅದಕ್ಕೋಸ್ಕರ ಬಂದಿದ್ದೀನಿ. ನೋಡಿ, ಇಲ್ಲಿಯ ಸ್ಪೆಷಲ್ ಅಡುಗೆ ಇವರು ಮಾಡ್ತಾ ಇದ್ದಾರೆ. ಮಸಾಲೆ ರೊಟ್ಟಿ, ಮಸಾಲೆ ರೊಟ್ಟಿ ಅಂತಿದು ಹೇಗಿದೆ ನೋಡಿ. ರೊಟ್ಟಿ ಇದು ಜೋಳದ್ದಿದು, ಇದನ್ನ ರೊಟ್ಟಿನ ರೊಟ್ಟಿ ಮಾಡ್ಕೊಂಬಂದಿದ್ದಾರೆ. ಅದನ್ನ ತುಪ್ಪದಲ್ಲಿ ಕರೆದಿದ್ದ ಅದು. ಎಣ್ಣೆ ತುಪ್ಪ ಮಿಕ್ಸ್, ಆ ಕಡೆಗೆ ಯಾರು ತಿನ್ನಲ್ಲ. ನೋಡಿ, ಇದನ್ನ ಇಲ್ಲಿ ಕರೆದು ಇದನ್ನ ಇದಕ್ಕೆ ಹಾಕಿ ಇಲ್ಲಿ ಉಪ್ಪು ಖಾರ ಹಾಕ್ತಾರೆ. ಇದು ಮಸಾಲೆ ರೊಟ್ಟಿ, ನೋಡಕ್ಕೆ ತುಂಬ ತುಂಬ ಚೆನ್ನಾಗಿದೆ, ತಿನ್ನಲಿಕ್ಕೂ ತುಂಬ ಟೇಸ್ಟ್ ಇದೆ, ತುಂಬ ರುಚಿ ಇದೆ. ಇದು ಜೋಳದ ರೊಟ್ಟಿ, ಜೋಳದ ರೊಟ್ಟಿ ನೋಡಿ. ಇಲ್ಲಿ ಅಡುಗೆ ಎಲ್ಲ ತಯಾರಾಗಿದೆ, ಎಲ್ಲದೂ ಮಾಡಿಟ್ಟಿದ್ದಾರೆ. ಪಾಯಸ ಮಾಡಿದ್ದಾರೆ, ಪಲ್ಯ ಮಾಡಿದ್ದಾರೆ. ಪಲ್ಯ ಸಖತ್ತಾಗಿದೆ. ಬದನೆಕಾಯ್ದು ನೋಡಿ, ಈ ಥರ ಜೋಡಿಸಿಡ್ತಾರೆ ಇಲ್ಲಿ. ಇದನ್ನು ಬೇಕಾದ ಹಾಕು ಹಾಕ್ತಾ ಹೋಗ್ತಾರೆ. ಊಟದ ಜೊತೆ ಇದೇ ಇಷ್ಟ ಇಲ್ಲಿ ಅವರಿಗೆಲ್ಲ. ಊಟದ ಜೊತೆ ನಾವು ಹಪ್ಪಳ ಹಾಕ್ಕೊಳ್ತೀವಿ, ಅದೇ ಥರ ಇವರು ಮಸಾಲೆ ರೊಟ್ಟಿನ ಹಾಕ್ಕೊಳ್ತಾರೆ. ಇದು ಜೋಳದ್ದು ಮಾತ್ರ ನೋಡಿ, ಪಲ್ಯಗಳು ಥರ ಥರದ್ದು. ಇದು ಟೊಮೆಟೊ ಹಣ್ಣಿಂದು, ಆಮೇಲೆ ಇದು ಬದನೆಕಾಯಿದು, ಮತ್ತು ಇದು ಕಾಳು, ಕಾಳೆಲ್ಲ ಹಾಕಿ ಪಲ್ಯ ಇದನ್ನು ಇದಕ್ಕೆ ಹಾಕಿ ಕೊಡ್ತಾರೆ ಈ ಜೋಳದ ರೊಟ್ಟಿಗೆ. ಜೊತೆ ಹಾಕ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ, ತುಂಬ ಟೇಸ್ಟಾಗಿರುತ್ತೆ. ಪಾಯಸ ರೆಡಿಯಾಗಿದೆ, ಮತ್ತು ಒಂದು ಸಾರು, ಸುಮಾರೆಲ್ಲ ಐಟಮ್ ಮಾಡಿದ್ದಾರೆ. ಪಾಯಸ ಘಮ ಘಮ ಅಂತ ಇದೆ. ನೋಡಿದ್ರಲ್ಲ, ನಿಮಗೂ ತಿನ್ನೋಣ ಅನ್ಸುತ್ತೇನಲ್ವಾ? ತಿನ್ನೋಣ ಅನಿಸಿದ್ರೆ ಬನ್ನಿ ಹರಪನಹಳ್ಳಿಗೆ. ಇಲ್ಲಿ ನಿಮಗೂ ಸಹ ಎಲ್ಲರಿಗೂ ರೊಟ್ಟಿ ಕೊಡಿಸೋಣ. ನೋಡಿ, ರೆಡಿ ಮಾಡಿ ಇಟ್ಟಿದ್ದಾರೆ. ನಾನು ಸೇರ್ಕೊಳ್ತೀನಿ ಈಗ ಇವ್ರ ಜೊತೆ. ಬಂದರು ಸುಮಾರು ಜನ ಇದ್ದಾರೆ, ಎಲ್ಲರೂ ಮೇಲಿದ್ದಾರೆ, ಕಾರ್ಯಕ್ರಮ ನಡೀತಾ ಇದೆ. ಇದನ್ನು ಊಟದ ವ್ಯವಸ್ಥೆ ಇದು.